प्रेजेंटेड बाय एस के बेन एंड किराना स्टोर बसव कल्याण, एम के स्वीट एंड खारा एट फैक्ट्री मेन रोड बसव कल्याण, राउफ ग्लास एंड रेडियम वर्क एट सस्तापुर बंगला बसव कल्याण, एफ वेजिटेबल शॉप रिटेल एंड होलसेल बसव सर्कल बसव के न्यूज 24 आपसे अपील करता है, COVID-19 स्टे होम स्टे सेफ, प्लीज स्टे होम स्टे सेफ। ಹಿಂದು ಜಾತಿ ವರ್ಗ ಮತ್ತು ವರ್ಣದ ತಾರತಮ್ಯವಿಲ್ಲದೆ ಸಮಾಜದ ನಿರ್ಮಾಣದ ಕನಸನ್ನ 12ನೇ ಶತಮಾನದಲ್ಲಿ ಬಿದ್ದಿದವರು ಅಣ್ಣ ಬಸವಣ್ಣನವರು. ಕಾಯಕವೇ ಕೈಲಾಸ ಎಂಬ ದುಡಿಮೆಯ ಮಹತ್ವ ಮತ್ತು ಶ್ರಮಿಕರ ಶ್ರೇಷ್ಠತೆಯನ್ನ ಸಾರಿದವರು. ತಮ್ಮ ಸರಳ ವಚನಗಳ ಮೂಲಕ ಸಮಾನತೆ, ಕಾಯಕ, ದಾಸೋಹ ಮೊದಲಾದ ತತ್ವಗಳುಳ್ಳ ಸಂದೇಶವನ್ನ ಸಾರಿದವರು ಬಸವಣ್ಣನವರು. ಬಸವಣ್ಣನವರು ರಚಿಸಿದ ವಚನಗಳು ಸತ್ವ ಸರ್ವಕಾಲಿಕವಾಗಿ ಪ್ರಸ್ತುತವಾದದ್ದು ಮತ್ತು ಶ್ರೇಷ್ಠವಾದದ್ದಾಗಿದೆ. ಅವರು ಸ್ಥಾಪಿಸಿದ ಅನುಭವ ಮಂಟಪ ಸಂಸದೀಯ ವ್ಯವಸ್ಥೆಯ ಮೂಲ ಎಂದು ಬಣ್ಣಿಸಲಾಗುತ್ತಿದೆ. ಯಾವುದೇ ತಾರತಮ್ಯವಿಲ್ಲದೆ ಪುರುಷರು ಮತ್ತು ಮಹಿಳೆಯರು, ಪಂಡಿತರು ಮತ್ತು ಪಾಮರರು, ಶ್ರೀಮಂತರು ಮತ್ತು ಬಡವರು, ಪ್ರತಿಷ್ಠಿತ ಸಮುದಾಯದವರು ಮತ್ತು ತಡವರ್ಗದ ಸಮುದಾಯದವರು ಒಂದೇ ವೇದಿಕೆಯಲ್ಲಿ ಸಮಾನವಾಗಿ ಕುಳಿತು ತಮ್ಮ ಅನುಭವ ಮತ್ತು ಅನುಭವವನ್ನು ಹಂಚಿಕೊಳ್ಳಲು ಅನುಭವ ಮಂಟಪ ಅವಕಾಶ ಮಾಡಿಕೊಟ್ಟಿತ್ತು. ಸಾಮಾನ್ಯರು ಕೂಡ ತಮ್ಮ ಚಿಂತನೆಗಳಿಗೆ ಅಭಿವ್ಯಕ್ತಿ ನೀಡಲು ಅನುಭವ ಮಂಟಪದಲ್ಲಿ ಅವಕಾಶವಿತ್ತು. ಈ ಅಭಿವ್ಯಕ್ತಿಯ ಬಲವೇ ವಚನ ಸಾಹಿತ್ಯವೆಂಬ ಹೊಸ ಸಾಹಿತ್ಯ ಪ್ರಕಾರ ಉದಯಿಸಲು ಕಾರಣವಾಯಿತು. ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಭಾಷೆ ಕೊಡುಗೆ ಇದಕ್ಕೆ ಕಾರಣ ಶರಣ ಚಳುವಳಿ. ಶರಣ ಧರ್ಮ ಕನ್ನಡದ ಧರ್ಮವಾಗಿದೆ. ಎಲ್ಲರನ್ನೂ ಒಂದೇ ಎಂದು ಭಾವಿಸಿದ ಈ ಧರ್ಮ ಆಚರಣೆ ಅತ್ಯಂತ ಸರಳವಾಗಿದೆ. ವಚನ ಸಾಹಿತ್ಯ ಪ್ರಸಾರ ಹಾಗೂ ಅನುಭವ ಮಂಟಪದ ಪುನಶ್ಚೇತನಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದಕ್ಕಾಗಿ ಆಯೋಗದಲ್ಲಿ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಬಸವಾದಿ ಶರಣರು ಪ್ರತಿಪಾದಿಸಿದ ತತ್ವ ಸಿದ್ಧಾಂತಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರನ್ನು ಸ್ಮರಿಸಿ ಬಸವೇಶ್ವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ.